ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಶ್ರೀ ರಾಮಲಿಂಗಾರೆಡ್ಡಿ ಅವರ ಮನೆಯವರಿಗೆ ಬರ್ತಾ ಇದ್ದಾರೆ. ಅದರಿಂದ ನಾವೆಲ್ಲ ಕಾರ್ಯಕರ್ತರು ಇವತ್ತು ಇಲ್ಲಿ ಸೇರಿದ್ದೇವೆ. ಸುಮಾರು ಒಂದು ಸಾವಿರ ಎರಡು ಸಾವಿರ ಜನ ಹಾಗೆ ನಮ್ಮ ಎಲ್ಲ ಕಾರ್ಯಕರ್ತರು ಬಂದು ಸೇರಿ ಅವರೊಂದು ಅಭಿನಂದನೆ ಸಸ್ಯಕ್ಕೆ ಅಂತ ಬಂದಿದ್ದೀವಿ. ಸೊ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಇವತ್ತಿನ ದಿನದಲ್ಲೇ? ಸರ್ ಬರೀ ವಿಶಸ್ ಮಾಡೋದಕ್ಕಷ್ಟೇ. ವಿಶ್ ಮಾಡೋದಕ್ಕಷ್ಟೇ ಸರ್. ವಿಶ್ ಥ್ಯಾಂಕ್ ಯು. ಬೆಂಗಳೂರು ನಗರದ ಎಲ್ಲ ಕಾರ್ಯಕರ್ತರಿಗೆ ಮನವಿ ಮಾಡಿಕೊಳ್ತೇನೆ, ನಿಮ್ಮ ಉತ್ಸಾಹಕ್ಕೆ ನಿಮ್ಮ ಪ್ರೀತಿಗೆ ನಾನು ರೂಢಿಯಾಗಿದ್ದೇನೆ. ನೀವು ಉತ್ಸಾಹ ಪ್ರೀತಿ ತೋರಿಸ್ತಾ ಇರೋದು ನನ್ನ ಮೇಲೆ ಹೆಚ್ಚಿಗೆ ಜವಾಬ್ದಾರಿ ಇದೆ ಅನ್ನೋದು ಕೂಡ. ಈಗ ಸರ್ಕಾರ ಅನೇಕ ನಿರ್ಬಂಧಗಳನ್ನು ಮಾಡಿದೆ, ನನ್ನ ಮನೆಯಲ್ಲಾಗಲಿ ಬೇರೆ ಬೇರೆ ಕಡೆ ಎಲ್ಲೇ ಆಗಲಿ ಸಾವಿರಾರು ಜನ ಸೇರೋದು ಸೂಕ್ತ ಅಲ್ಲ. ಎರಡು ದಿನ ಲೇಟ್ ಆಗ್ಬೋದಷ್ಟೇ. ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಗೆದ್ದಿರೋ ಕ್ಷೇತ್ರ ಸೋತಿರೋ ಕ್ಷೇತ್ರ ಎಲ್ಲ ಕೂಡ ಅಲ್ಲೇ ಹೋಗಿ ಕಾರ್ಯಕರ್ತರನ್ನ ಭೇಟಿ ಮಾಡಿ ಅವ್ರನ್ನ
ಶಕ್ತಿ ಕೊಟ್ಟು ಅವ್ರಿಗೆ ಕಾರ್ಯಕರ್ತರ ಅಭಿಪ್ರಾಯವನ್ನು ಗಮನದಲ್ಲಿ ಇಟ್ಕೊಂಡು ನಾನು ಕೆಲಸ ಮಾಡೋದು. ಆದ್ದರಿಂದ ಯಾರು ಆತಂಕ ಪಡೋದು ಬೇಡ, ನೂಕು ನುಗ್ಗಲು ಬೇಡ, ಎಲ್ಲರಿಗೂ ಅವಕಾಶ ಸಿಗಬೇಕು. ನಿಮ್ಮ ಅಭಿಪ್ರಾಯದಂತೆ ನಾವು ನಡೀತೇವೆ. ಇವತ್ತು ನಾನು ನಮ್ಮ ಆತ್ಮೀಯ ಸ್ನೇಹಿತ, ನಾನು ಜಿಲ್ಲಾ ಪಂಚಾಯತಿ ಮೆಂಬರು ರಾಮಲಿಂಗಾರೆಡ್ಡಿ ಕಾರ್ಪೊರೇಟ್. ಅದಕ್ಕಿಂತ ಮುಂಚಿತವಾಗಿ ಇಬ್ಬರು ನಾವು ಯೂತ್ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದವರು. ಜಾರ್ಜ್ ಅವರು ಅಧ್ಯಕ್ಷರಾಗಿದ್ದಾಗ, ಇಲ್ಲಿ ಕೆ ಎಂ ನಾಗರಾಜ್ ಅವರು ಈ ಭಾಗದಲ್ಲಿ ಲೀಡರ್ ಆಗಿದ್ದಾಗ 80ರಲ್ಲೇ ನಾವು ಜೊತೆಗೆ ಕೆಲಸ ಮಾಡಿದವರು. 7 ಬಾರಿ ಜೊತೆಗೆ ವಿಧಾನಸೌಧವನ್ನು ಒಟ್ಟಿಗೆ ಸೋತಿದ್ದೀವಿ, ಒಟ್ಟಿಗೆ ಪ್ರವೇಶ ಕೂಡ ಮಾಡಿದ್ದೇವೆ. ಇಲ್ಲಿವರೆಗೂ ಅಕ್ಕಪಕ್ಕದಲ್ಲೇ ಕೂತ್ಕೊಂಡಿದ್ದೇವೆ. ಅವ್ರು ನನಗಿನ್ನು ಹಿರಿಯರು, ಮುಂದಕ್ಕೂ ಕೂಡ ಅದೇ ರೀತಿ ನಾವು ಇರ್ತೇವೆ. ಬೆಂಗಳೂರು ನಗರಕ್ಕೆ ಇವರ ತ್ಯಾಗ, ಇವರ ಸೇವೆ, ಇವರ ಅನುಭವ ನಮ್ಯಾರಿಗೂ ಇಲ್ಲ. ಯಾರು ಏನು ಬೇಕಾದ್ರೂ ಅರ್ಥೈಸ್ಕೊಳ್ಳಿ. ಸೊ ಇವರು ಬೆಂಗಳೂರು ನಗರದ ಜವಾಬ್ದಾರಿಯನ್ನು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಕೂಡ ಅವರು ಮಾಡ್ತಾರೆ. ಸೊ ನಾನು ಇವತ್ತು ಅವ್ರಿಗೆ ಸ್ನೇಹಿತ ಇರ್ಬೋದು, ನನ್ನ ಹಿರಿಯರವರು, ಅವರ ಆಶೀರ್ವಾದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ನನ್ನ ಸಹಕಾರ ಕೊಟ್ಟಿದ್ದಾರೆ, ಕೊಡ್ತಾರೆ, ಮುಂದಕ್ಕೂ ಕೊಡ್ತಾರೆ, ಅದು ಬೇರೆ ವಿಚಾರ. ಆದರೆ ಈ ಅಭಿಮಾನ, ಈ ಪ್ರೀತಿ ಕಾರ್ಯಕರ್ತರು ಯಾವಾಗಲೂ ಕೂಡ ನಮ್ಮ ಜೊತೆ ಇರ್ತದೆ. ನಾವು ಅಷ್ಟೇ ಅವ್ರಿಗೆ ಸ್ಪಂದನೆ ಮಾಡಬೇಕಾದ ನಮ್ಮ ಡ್ಯೂಟಿ. ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ವಿಶ್ವ ನೋಡ್ತಾ ಇದೆ, ರಾಜ್ಯ ಈ ನಗರದ ಮೇಲೆ ಅವಲಂಬಿಸಿದೆ. ಇದಕ್ಕೆ ನಮ್ಮ ಪಕ್ಷ ಕೂಡ ನಮ್ಮದೇ ಆದಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೇವೆ. ಇಲ್ಲಿ ಜನ, ಇಲ್ಲಿರೋಂಥ ಜನ ಕಡಿಮೆ ಮಾಡಬೇಕು ಅನ್ನೋದು ನಮ್ಮ ಆಸೆ. ಹೊರಗಡೆಯಿಂದ ಜನ ಇದು ಬೆಂಗಳೂರು ಮೇಲೆ ಅವಲಂಬ ಆಗಬೇಕು ಅನ್ನೋದು ಕೂಡ ನಮಗೆ. ಇಲ್ಲಿ ಆದಷ್ಟು ನಮ್ಮ ನಿಯಂತ್ರಣ ಮಾಡಿಸ್ಬೇಕು ಅನ್ನೋದು ನಮ್ಮ ಆಸೆ. ಇದು ಕಾಂಗ್ರೆಸ್ ಪಕ್ಷದ ಮೂಲ ಸಿದ್ಧಾಂತ. ಮನಮೋಹನ್ ಸಿಂಗ್ ಅವರು ಕೂಡ ಹಿಂದೆ ಯಾವ ರೀತಿ ವಲಸೆ ಬರೋದು ಬೇಡ ನಗರಗಳಿಗೆ ಅಂಥೇಳಿ, ಹಳ್ಳಿಗಳಲ್ಲೇ ಕಾರ್ಯಕ್ರಮವನ್ನು ರೂಪಿಸಬೇಕು, ನಗರದಲ್ಲಿ ಸಿಕ್ಕಂಥ ಸೌಲಭ್ಯಗಳು ಹಳ್ಳಿಯಲ್ಲಿ ಸಿಗಬೇಕು ಅಂತೇಳಿ ಅವರು ಬೇಕಾದಷ್ಟು ಅವರ UPA ಗೌರ್ಮೆಂಟ್ನಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಇದನ್ನೆಲ್ಲ ನಾವು ಮನದಲ್ಲಿಟ್ಕೊಂಡು ನಾವು ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ. ಸೊ ನಾನು ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ಲೀಡರ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದು, 28 ಕ್ಷೇತ್ರಕ್ಕೂ ನಾನು ಬರ್ತೇನೆ. ಒಂದು ದಿನ ಲೇಟ್ ಆಗ್ಬೋದು, 2 ದಿನ ಲೇಟ್ ಆಗ್ಬೋದು. ಕೊರೋನಾ ವೈರಸ್ಸು ಭಾಳ ಸಮಸ್ಯೆ ಇದೆ, ಎಲ್ಲ ನಾವೆಲ್ಲ ಎಚ್ಚರಿಕೆಯಿಂದ ಇರಬೇಕು, ನಾವೆಲ್ಲ ಜಾಗೃತಿ ಮೂಡಿಸೋಣ. ಸೊ ಅದರಿಂದ ಸ್ವಲ್ಪ ತಾಳ್ಮೆಯಿಂದ ನಮ್ಮ ಕಾರ್ಯಕರ್ತರು ಸ್ವಲ್ಪ ಇರಬೇಕು ಅಂತೇಳಿ ನಾನು ನಮ್ರತೆಯಿಂದ ಇಲ್ಲ. ಈಗ ನಮ್ಮ DK ಶಿವಕುಮಾರ್ ಅವರು ಅಧ್ಯಕ್ಷರಾದ್ಮೇಲೆ ರಾಜ್ಯದ ಇನ್ನೂ ಪ್ರವಾಸ ಮಾಡಿಲ್ಲ. ಈಗ ಬೆಂಗಳೂರು ನಗರದಲ್ಲಿ ಪ್ರಥಮವಾಗಿ ಮೊದಲು ಭಾಳ ಪಕ್ಷಕ್ಕೆ ಮುಖ್ಯಸ್ಥರು ಅಂದರೆ ಹಿರಿಯರು ಯಾರಿರ್ತಾರೆ ಆ ಥರದನ್ನೆಲ್ಲ ಭೇಟಿ ಮಾಡಿದ್ದಾರೆ. ಈಗ ಮುಂದಕ್ಕೆ 3 ವರ್ಷಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ತರಬೇಕು. ಆ ದಿಕ್ಕಲ್ಲಿ ಶಿವಕುಮಾರ್ ಅವರ ಜೊತೆ ನಾವೆಲ್ಲ ಇದ್ದು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ 100ಕ್ಕೆ 100 ಭಾಗ ನಾವು ಪ್ರಯತ್ನ ಮಾಡ್ತೀವಿ. ವಾರ್ಡ್ ವಿಂಗಡಣೆಗಳು BJP ಆಕ್ಚುಯಲ್ಲಾಗಿ ಜಿಲ್ಲಾಧಿಕಾರಿಗಳು ಮಾಡಬೇಕು ಅಲ್ವಾ? ಯಾವುದೋ ಒಂದು ಏಜೆನ್ಸಿಗೆ ಕೊಟ್ಟಿರ್ತಾರೆ, ಜಿಲ್ಲಾಧಿಕಾರಿಗಳ ಪಾತ್ರನೇ ಇಲ್ಲ ಇದರಲ್ಲಿ. BJP ಕಚೇರಿಯಲ್ಲಿ ಕೂತ್ಕೊಂಡು BJP ಶಾಸಕರು ಮತ್ತು RSS-ನವರು ಇವರೆಲ್ಲ ಕೂತ್ಕೊಂಡು ಕಾಂಗ್ರೆಸ್ ಎಲ್ಲೆಲ್ಲಿ ಗೆಲ್ಲುತ್ತೋ ಆ ಗೆಲ್ಲೋದನ್ನೆಲ್ಲ ತಪ್ಪಿಸೋ ಕೆಲಸ ಮಾಡಿದ್ದಾರೆ, ಸೈಂಟಿಫಿಕ್ಕಾಗಿ ಮಾಡಿದ್ದಾರೆ. ಇದಕ್ಕೆ ಬರೀ ಕಾಂಗ್ರೆಸ್ ತೊಂದರೆ ಅಲ್ಲ, ಇಡೀ ಬೆಂಗಳೂರಿನ ಜನತೆಗೆ ತೊಂದರೆ ಆಗುತ್ತೆ. ಕೆಲವು ಒಂದು ಉದಾಹರಣೆಗೆ ಜಯನಗರದಲ್ಲಿ ಸಾರಕ್ಕಿಯಲ್ಲಿರೋದು
ಸಾರಕ್ಕೆ ತಗೊಂಬಂದು ಇಲ್ಲಿ ಗುರಪ್ಪನಪಾಳ್ಯ ವಾರ್ಡ್ ಸೇರಿಸ್ತಾರೆ. ಈ ರೀತಿ ಕಾಂಗ್ರೆಸ್ನವರು ಗೆಲ್ಲಬಾರ್ದು ಅನ್ನೋದೊಂದು, ಜೊತೆಗೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನೆನ್ನೆ ನಮ್ಮ ಮಹಾಪೌರರು ಮಂಜುನಾಥ್ ರೆಡ್ಡಿಯವರು ಮಾಜಿ ಹಾಗೆ ಸೌಮ್ಯ ರೆಡ್ಡಿ ಮತ್ತು ಎಲ್ಲ ಮುಖಂಡರೆಲ್ಲ ಹೋಗಿ ಅಬ್ಜೆಕ್ಷನ್ಸ್ ಹಾಕಿದ್ದಾರೆ. ನೋಡೋಣ, ಅದಾದಮೇಲೆ ಕೋರ್ಟ್ ಇರುತ್ತೆ, ಕೋರ್ಟಲ್ಲಿ ಪ್ರಶ್ನೆ ಮಾಡಿ.